ಕಾಫಿ ಪುಡಿ ಸಕ್ಕರೆ ಇಲ್ಲ ಇಟ್ಟಿದ್ನಲ್ಲ. ಹಾ, ಕಾಫಿ ಪೌಡರ್ ಎಷ್ಟಾಕೋದು, ಸಕ್ಕರೆ ಎಷ್ಟಾಕೋದು, ಅತ್ತೆ ಬೇರೆ ಇಲ್ಲ ಇದ್ದಾರೆ. ಪಟ್ರೆ ಮೇಡಮ್, ನಿಮ್ ಮನೇಲಿ ಒಂದ್ ಕಪ್ ಕಾಫಿಗೆ ಎಷ್ಟ್ ಸಕ್ಕರೆ ಹಾಕ್ತೀರಾ? ನಿಮ್ ಮನೇಲಿ ಎಷ್ಟ್ ಹಾಕ್ತೀರಾ ಅಷ್ಟ್ ಹಾಕ್ತೀನಿ ಮೇಡಮ್. ಕಾಫಿ ಆಗಿ ಚಮಕು. ಸರಿ ಬಿಡಿ, ನಾನು 3 ಚಮಚನೆ ಹಾಕ್ತೀನಿ. ಮೇಡಮ್, ಆಲ್ ಫಸ್ಟ್ ಹಾಕ್ಬೇಕು ಮೇಡಮ್. ಹೌದಲ್ವಾ? ರೀ, ಇದು ಬ್ರೆಸಿಲಿಯನ್ ಸ್ಟೈಲ್, ನಿಮ್ಗಿದೆಲ್ಲ ಗೊತ್ತಾಗಲ್ಲ ಆಯ್ತಾ? ಹಾಲು. ಹೋ ಅತ್ತೆ, ನೀವ್ ಯಾವಾಗ ಬಂದ್ರಿ? ಇವಾಗ ತಾನೆ ಬಂದೆಮ್ಮ. ಅದು ಸಿದ್ಧಾರ್ಥ್ ಅವ್ರಿಗೆ ಕಾಫಿ ಮಾಡ್ತಿದ್ದೆ, ನಿಮ್ಗೂ ಮಾಡ್ಕೊಡ್ಲಾ? ಬೇಡಮ್ಮ, ನನ್ಗೆ ಬ್ರೆಸಿಲಿಯನ್ ಕಾಫಿ ಕುಡಿದು ಅಭ್ಯಾಸ ಇಲ್ಲ, ಇಂಡಿಯನ್ ಕಾಫಿ ಕುಡಿಯೋದು ನಾನು. ಅದು ಇಂಡಿಯನ್ ಸ್ಟೈಲ್ನ ಇನ್ನೂ ಕಲಿತಾ ಇದ್ದೀನಿ ಅತ್ತೆ. ಕಲ್ತ ಮೇಲೆ ಮಾಡ್ಕೊಡು. ಸರಿ ಅತ್ತೆ. ಬಟ್ರೆ, ಆ ಪಾತ್ರೆಗಳನ್ನ ಬೇಗ ತೊಳೆದು ಬಟ್ಟೆಗಳನ್ನ ಒಗೆಯಕ್ಕೆ ಹಾಕಿ. ಬಟ್ಟೆಗಳನ್ನ ತುಂಬಾ ಹೊತ್ತು ಬಿಸಿಲಿಗೆ ಬಿಡ್ಬೇಡಿ, ಕಲರ್ ಶೇಡ್ ಆಗ್ಬಿಡುತ್ತೆ. ಅಲ್ಲ ಮೇಡಮ್, ಅದು. ಅಯ್ಯೋ, ನನಗ್ ಗೊತ್ತು ನೀವ್ ಕುಕ್ ಅಂತ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಾ ಅತ್ತೆ? ನಾನ್ ಹೇಳಿದ್ ಕರೆಕ್ಟ್ ಅಲ್ವಾ? ನನ್ ಸೊಸೆ ಅಲ್ವಮ್ಮ, ಏನ್ ಹೇಳಿದ್ರು ಕರೆಕ್ಟೇ. ಬೇಗ ಕಾಫಿ ತಗೊಂಡ್ ಹೋಗು, ಲೇಟ್ ಆದ್ರೆ ಸಿದ್ಧಾರ್ಥ್ ಬೇಜಾರ್ ಮಾಡ್ಕೋತಾನೆ. ಸರಿ ಅತ್ತೆ. ಆಯ್ತು ಆಯ್ತು, ಬ್ಯಾಂಕ್ ವಿಚಾರ ಎಲ್ಲ ಸಿದ್ಧಾರ್ಥಿಗೆ ಬಿಟ್ಟಿತ್ತು. ಹೌದು, ಸಿದ್ಧಾರ್ಥ್ ಸೈನ್ ಮಾಡಿರೋ ಫೈನ್ ಈಗೇ ನನಗೆ ಸಿಗತ್ತೆ, ಅದನ್ನ ತಗೊಂಡು ನನಗೆ ಹೊರಡ್ತೀನಿ. ಓಕೆ, ಸರಿ, ನಿನ್ ಫೋನ್ ಇಡು, ನಾನೇನೋ ಒಂದು ಮಾಡ್ತೀನಿ. ಅಂಜಲಿ, ಅಂಜಲಿ, ಹೇಗಿತ್ತಮ್ಮ ಗೋವಾ ಟ್ರಿಪ್ ಎಲ್ಲ? ಹಾ ಮಾವ, ಚೆನ್ನಾಗಿತ್ತು. ನೈಸ್ ನೈಸ್. ಗೋವಾ ಹೋಗೋ ಅರ್ಜೆಂಟಲ್ಲಿ ಮರ್ತು ಅವತ್ ಕೊಟ್ಟಿದ್ದ ಫೈಲ್ನ ತಗೊಂಡೋಗ್ಬಿಟ್ಟಿದ್ಯಲ್ಲ ಅಂಜಲಿ. ಅದು ಮಾವಾ, ಏನ್ ಯೋಚನೆ ಮಾಡ್ತಿದ್ಯಮ್ಮ? ಏನಿಲ್ಲ ಮಾವಾ, ತುಂಬಾ ಅರ್ಜೆಂಟ್ ಅಂತೆ, ಅವ್ರಿಗೆ ಫೈಲ್ ಕೊಡೋಕ್ ಹೋಗ್ಬೇಕು, ಇಲ್ಲಾಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬಿಡತ್ತೆ. ಅಲ್ಲ ಮಾವಾ, ಫೈಲ್ ಅದು. ಹೋಗಮ್ಮ, ಬೇಗ ತಗೊಂಡ್ ಬಾ. ಅಲ್ಲ, ಈ ಕಾಫಿ ಎಲ್ಲಿಗೆ ಹೋದ್ಲು? ಅಲ್ಲ, ಕಾಫಿ ಮಾಡ್ಕೊಂಬಂದ್ರೆ ಅಡುಗೆ ಮನೆಗೆ ಹೋದ್ಲಾ ಅಥವಾ ಎಸ್ಟೇಟ್ಗೆ ಹೋದ್ಲಾ? ಇವಳನ್ನ ನಂಬ್ಕೊಂಡ್ರೆ ನನ್ಗೆ ಕಾಫಿ ಸಿಕ್ಕಿದಾಗೆ ನಾನೇ ಹೋಗಿ ತಗೊಂಬರ್ತೀನಿ. ಸಿದ್ಧಾರ್ಥ ಅವ್ರೆ, ಸಡನ್ ಆಗಿ ಬಂದ್ಬಿಡ್ರಿ. ನಾನು ಸಡನ್ ಆಗಿ ಬಂದಿದ್ದಕ್ಕೆ ನೀನ್ ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್? ಯಾಕೆ? ನಾನೀಗ ಸಡನ್ ಆಗಿ ಬಂದಿಲ್ಲ ಅಂದಿದ್ರೆ ನಿಂಗೆ ಒಂದ್ಸತಿ ಕಾಫಿಲ್ ಸ್ನಾನ ಆಗಿರೋದು. ಥ್ಯಾಂಕ್ಸ್ ಸಿದ್ಧಾರ್ಥ ಅವ್ರೆ, ನೀವ್ ನನ್ನ ಹಿಡ್ಕೊಂಡಿಲ್ಲ ಅಂದಿದ್ರೆ ನನ್ನ ಸೀರೆ ಹಾಳಾಗ್ತಿತ್ತು. ಅದೂ ಅಲ್ಲದೆ ಈ ಸೀರೆ ನನಗೆ ತುಂಬಾ ಇಷ್ಟ. ಸೊ ನೀನ್ ಬಿದ್ರೂ ಪರವಾಗಿಲ್ಲ, ಸೀರೆ ಮಾತ್ರ ಹಾಳಾಗ್ಬಾರ್ದು ಅಲ್ವಾ? ಹೌದು, ಮತ್ತೆ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಎಷ್ಟು ಇಷ್ಟ ಅಂತ ನಿಮ್ಗೇನ್ ಗೊತ್ತು? ಬಿದ್ರೆ ಮೇಲೆ ಕೇಳ್ಬೋದು, ಆದ್ರೆ ಸೀರೆ ಹಾಳಾದ್ರೆ ಸರಿ ಮಾಡೋಕ್ಕಾಗತ್ತಾ? ಓ ಹೌದಾ? ಹ,
ಅಮ್ಮ ನನ್ ಸೊಂಟ ಹೋಯ್ತು. ಕಾವ್ಯ ಏನ್ ಸಿದ್ಧಾರ್ಥ ಅವ್ರೆ, ಕೊನೆಗೂ ಬೀಳ್ಸ ಬಿಟ್ರಲ್ಲ. ನೀನೇ ಹೇಳ್ದಲ್ಲ ಕಾವ್ಯ, ಬಿದ್ರೂ ಪರವಾಗಿಲ್ಲ, ಹೆಣ್ಮಕ್ಳಿಗೆ ಸೀರೆನೇ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಹೀಗ್ ಬೀಳ್ಸದ? ಮತ್ತೆ ಏನೋ ಪಾಪ, ಹೋಗ್ಲಿ ಬಿದೋಗ್ತಾಳೆ ಅಂತ ಹಿಡ್ಕೊಳಕ್ ಹೋದ್ರೆ ಸೀರೆನೇ ಇಂಪಾರ್ಟೆಂಟ್ ಅನ್ನೋ ಹಾಗೆ ಮಾತಾಡ್ತಿದ್ಯಾ? ಅಯ್ಯೋ ನನ್ ಸೊಂಟ ಮಾಡ್ತೀನಿ ರೀ ನಿಮ್ಗೆ. ಸಿದ್ಧಾರ್ಥ ಅವ್ರೆ, ಏನ್ ಕಿಸಿತಿದ್ದೀರಾ? ಮೇಲೆ ಕೆತ್ತಿ ನನ್ನ. ಸರಿ ಸರಿ, ಇವಾಗ್ಲಾದ್ರೂ ಗೊತ್ತಾಯ್ತಾ ಸೀರೆಗಿಂತ ನಿನಗೆ ನಿನ್ ಬಾಡಿನೇ ಇಂಪಾರ್ಟೆಂಟ್ ಅಂತ? ಕೈ ಕೊಡು. ನನ್ನೇ ಬೀಳಿಸ್ತೀರಾ? ಈಗ ನೋಡಿ. ಮಾವ ಈ ಫೈಲ್ಗೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದಾರೆ. ವಸು ಅಂಟಿ ಕೂಡ ಈ ಫೈಲ್ ಬಗ್ಗೆನೇ ಕೇಳಿದ್ರು. ಏನಿರ್ಬೋದು ಇದ್ರಲ್ಲಿ? ಇದು ಬ್ಯಾಂಕಿಗೆ ಸಂಬಂಧಪಟ್ಟಿದ್ದ ಫೈಲು, ಆದರೆ ಮಾವ ಯಾರಿಗೋ ಕ್ಲೈಂಟಿಗೆ ಕೊಡೋ ಫೈಲ್ ಅಂತಿದ್ರು. ನನ್ನ ಹತ್ರ ಯಾಕೆ ಹೀಗೆ ಹೇಳಿದ್ರು? ವಸು ಅಂಟಿ ಬೇರೆ ಈ ಫೈಲ್ ನಂಗೆ ಕೊಡು ಅಂದಿದ್ರು, ಆದ್ರೆ ಮಾವನು ಇದೇ ಫೈಲ್ ಕೇಳ್ತಿದಾರಲ್ಲ. ಅಂಜಲಿ, ಗೋವಾಕ್ ತಗೊಂಡೋಗಿದ್ದ ಫೈಲ್ ಇದೇನಾ? ಹೌದು ಆಂಟಿ, ಇದೆ. ಅಣ್ಣ, ಆಫೀಸಿಗೆ ಹೋಗಲ್ವಾ? ಅಲ್ಲಿಗೆ 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 ಹೊರಟಿದ್ದೆ. ಸರಿ, ಹೋಗು. ಮತ್ತೆ ನಾವರುಳ್ಳ. ಬಾಯ್. ಅಲ್ಲ ಮಾವ, ಫೈಲ್ ತರ ಕೇಳಿದ್ರು ಇಸ್ಕೊಳ್ದೆ ಹಾಗೆ ಹೋಗ್ತಿದ್ದಾರೆ. ನಾನೇ ಅಣ್ಣಂಗ್ ತರ ಕೇಳಿದ್ದೆ. ಪರವಾಗಿಲ್ಲ, ನೀನ್ ಹೊರಡು. ಏನಿದೆ ಇದ್ರಲ್ಲಿ? ಸಿದ್ದು ಹೇಗ್ ಸೈನ್ ಮಾಡ್ದ? ಇದಕ್ಕೋಸ್ಕರ ನನ್ನ ಅಣ್ಣ ಅಂಜುನ ಇಷ್ಟೊಂದು ವೇಟ್ ಮಾಡ್ತಿದ್ದು? ಸದ್ಯ ಈ ಫೈಲ್ ನನ್ನ ಕೈಯಲ್ಲಿ ಸಿಕ್ತು. ಅಣ್ಣಂಗೆ ಸಿಕ್ಕಿದ್ರೆ ಇನ್ನೂ ಏನೇನೋ ಮಾಡಿಬಿಡ್ತಿದ್ದ. ಫಸ್ಟ್ ಇದನ್ನು ಹೋಗಿ ಬ್ಯಾಂಕ್ ಲಾಕರ್ಲಿ ಇಡ್ತೀನಿ.
ಸಾರಿ ಕಾವ್ಯ, ರಿಯಲಿ ಸಾರಿ. ನೀವು ಹೀಗೆ ಸಾರಿ ಕೇಳ್ತಿರ್ತೀರೋ ಅಥವಾ ಎದ್ರೊಳೋ ಪ್ರೋಗ್ರಾಮ್ ಇದೆಯೋ? ಸಾರಿ ಸಾರಿ, ಐ ಆಮ್ ರಿಯಲಿ ಸಾರಿ. ದಟ್ಸ್ ಓಕೆ. ಆದರೂ ನನ್ನ ಮೇಲೆ ರಿವೆಂಜ್ ತೀರಿಸ್ಕೊಂಡ್ಬಿಟ್ಟೆ ಅಲ್ಲ. ಏನು ಸಿದ್ಧಾರ್ಥ ಅವರೇ, ನೀವು ನನ್ನ ಮೇಲೆ ಈಗ ಅಪಾರ್ಥ ಮಾಡ್ಕೋತೀರಾ? ನಾನು ಹಾಗೆಲ್ಲ ಮಾಡ್ತೀನ? ಏನೋ ಕಾಮಿಡಿಗೆ ಅಂತ ಮಾಡಿದೆ, ಈಗ ಆಗೋಯ್ತು. ಆಕ್ಚುಲಿ ನೀನು ಮಾಡಲ್ಲ ಅನ್ಕೊಂಡಿದ್ದೆ. ಇಲ್ಲ ಸಿದ್ಧಾರ್ಥ ಅವರೇ, ಅದು ಕೈ ಜಾರ್ ಬಿಡ್ತು ಅಷ್ಟೇ. ಕೈ ಜಾರಿದ್ರೆ ನೀನ್ ವಾಪಸ್ ಬಿಡ್ಬೇಕು ತಾನೆ? ನಾನು ಯಾಕೆ ನಿನ್ ಜೊತೆಲಿ ಬಿದ್ದೆ? ಅಲ್ವಾ, ನೀವ್ಯಾಕೆ ಬಿದ್ರಿ? ನೀವ್ ತುಂಬಾ ಸ್ಟ್ರಾಂಗ್ ಅಲ್ವಾ? ನಾನ್ ಸ್ಟ್ರಾಂಗ್? ಮೇ ಬಿ ನನ್ ಕಾಲ್ ಜಾರ್ ಬಿಡ್ತು ಅನ್ಸತ್ತೆ. ಓ, ಹುಷಾರು ಸಿದ್ಧಾರ್ಥ ಅವ್ರೆ, ಹಾಗೆಲ್ಲ ಗಂಡ್ಮಕ್ಳು ಕಾಲ್ ಜಾರ್ ಬೀಳ್ಬಾರ್ದಂತೆ. ದೊಡ್ಡವ್ರು ಹೇಳಿರೋದ್ ನೀವ್ ಕೇಳಿಲ್ವಾ? ಅದೇ ದೊಡ್ಡವರು ಹೆಣ್ಮಕ್ಳು ಕೂಡ ಕಾಲ್ ಜಾರ್ ಬೀಳ್ಬಾರ್ದು ಅಂತ ಹೇಳಿದ್ದಾರೆ. ಏನೇ ಆದ್ರೂ ಹೆಣ್ಮಕ್ಳು ಮುಂದೆ ಬೀಳ್ಬಾರ್ದು ಅಂತ ಇವತ್ ಕನ್ಫರ್ಮ್ ಆಯ್ತು. ಯಾಕೆ, ಅವಮಾನ ಆಯ್ತಾ? ಇದರಲ್ಲಿ ಅವಮಾನ ಪಡೋಂತದ್ದು ಏನಿದೆ? ಹಾಗೇನಿಲ್ವಲ್ಲ. ಆದ್ರೆ ನಿಮ್ ಮುಖದಲ್ಲಿ ಕಾಣಿಸ್ತಿದೆ. ಮುಖ ನೋಡಿ ಎಲ್ಲ ಹೇಳ್ಬಿಡ್ತೀಯ ನೀನು. ಹ್ಮ್, ಇನ್ನು ಹೇಳ. ಅದಲ್ಲೇನು ಬಿಡ, ನನ್ ಸ್ವಲ್ಪ ಕೆಲಸ ಇದೆ. ಅಲ್ಲ ಸಿದ್ಧಾರ್ಥ ಅವ್ರೆ, ಸಿದ್ಧಾರ್ಥ ಅವ್ರೆ, ಸಿದ್ಧಾರ್ಥ ಅವ್ರೆ, ಅಯ್ಯೋ, ಇದನ್ನು ನಾನೇ ಕ್ಲೀನ್ ಮಾಡ್ಬೇಕಾ? ನನ್ಗಂತೂ ಆಗಲ್ಲಪ್ಪ. ಸಂತೋಷ್, ಬೇಡ ಬೇಡ, ಅಜ್ಜಿ ಏನಾದ್ರು ಕೇಳಿಸ್ಕೊಂಡ್ಬಿಟ್ರೆ ನಂಗೆ ನಿಭಾಯಿಸೋಕೆ ಬರಲ್ಲ ಅನ್ಕೊಂಡ್ಬಿಡ್ತಾರೆ. ನಾನೇ ಕ್ಲೀನ್ ಮಾಡ್ತೀನಿ. ಪ್ರೇಮಾ, 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 ಏನೇ ಇದು? ಯಾವ ಲೋಕದಲ್ಲಿ ಮುಳುಗೋಗಿದೀಯ ನೀನು? ಏನೇ ಯೋಚನೆ ಮಾಡ್ತಿದ್ಯಾ ರೇ? ಮಗಳು ಆಳಿಯ ಗೋವಾಗ ಹೋದಾಗಿಂದ ಒಂದೇ ಒಂದ್ಸಲಪ್ಪ ನನ್ ಫೋನಲ್ಲಿ ಮಾತಾಡಿತು. ಕಾವ್ಯಂಗಂತೂ ನನ್ ನೆನ್ಪೇ ಆಗ್ತಿಲ್ಲ ಅನ್ಸುತ್ತೆ. ಈಗ ಅವಳು ನಮ್ಮನ್ನ ನೆನಪು ಮಾಡ್ಕೊಳ್ದೆ ಇದ್ದಾಳೆ ಅಂದ್ರೆ ಅಳಿಯಂದ್ರ ಜೊತೆ ಸಂತೋಷವಾಗಿದ್ದಾಳೆ ಅಂತಾನೆ ಅರ್ಥ. ಅಲ್ಲ, ಒಳ್ಳೇದೇ ಬಿಡಿ, ಇಷ್ಟೊತ್ತಾಗ್ಲಿ ಗೋವಾಯಿಂದ ಬಂದಿರ್ಬೇಕಲ್ಲಪ್ಪ. ಮತ್ ನಡೀರಿ, ಒಂದ್ ಹೆಜ್ಜೆ ಹಾಗೆ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಏನೇ ನೀನು, ಮೊನ್ನೆ ತಾನೇ ಹೋಗಿ ನೋಡ್ಕೊಂಡ್ ಬಂದಿದ್ಯಾ, ಈಗ ಮತ್ತೆ ಹೋಗೋದಕ್ಕೆ ಕಾರಣ ಹುಡುಕ್ತಿದ್ಯಾ? ಮಗಳ ಮನೆಗೆ ಹೋಗೋಕೆ ಕಾರಣ ಯಾಕ್ರಿ ಬೇಕು? ಗೊತ್ತಾಯ್ತು ಬಿಡಿ, ಮೊನ್ನೆ ನಾನೊಬ್ಳೆ ಹೋದೆ, ನಿಮ್ಮನ್ ಕರ್ಕೊಂಡ್ ಹೋಗ್ಲಿಲ್ವಲ್ಲ, ಅದಕ್ಕೆ ನಿಮಗ್ ಹೊಟ್ಟೆ ಕಿಚ್ಚು ನನ್ನ ಹೋಗ್ಬೇಡ ಅಂತ ತಡಿತಿದ್ದೀರಾ. ಆದ್ರೂ ನಾನು ಹೋದಾಗ ಅಲ್ಲಿ ಕಾವ್ಯ ಇರ್ಲಿಲ್ಲ. ನಾನ್ ಹೇಳಿದ ಅದಲ್ವೇ, ಪದೇ ಪದೇ ಬೀಗರ ಮನೆಗೆ ಹೋಗೋದು ಚೆನ್ನಾಗಿ ಕಾಣಲ್ಲ. ಅವ್ರ ಏನ್ ಅನ್ಕೋತಾರೆ? ಏನ್ ಅನ್ಕೋತಾರೆ? ನಾವು ನಮ್ಮ ಮಗಳನ್ ಕೊಟ್ಟಿದೀವಪ್ಪ, ಅಲ್ಲಿ ಏನೇನ್ ನಡೀತಿದೆ ಅಂತ ಆಗಾಗ ತಿಳ್ಕೊತಾ ಇರ್ಬೇಕು. ಕೊಟ್ಟ ಹೆಣ್ಣು ಕುಲುಕು ಹೊರಗೆ ಅಂತ ಗಾದೆ ಕೇಳಿಲ್ವೇನೆ ನೀನು? ನಿನ್ ಮಗಳು ಈಗ ಆ ಮನೆ ಸೊಸೆ, ಅವಳನ್ನ ಮತ್ತೆ ಸೊಂಟ ಗಂಟು ಹಾಕೊಂಡು ತಿರುಗ್ಬೇಡ. ಅವಳ ಪಾಡ್ಗಳನ್ನ ಬಿಟ್ಬಿಡು ಅಲ್ವೇ, ಅವಳಿಗೂ ಗಂಡ ಮನೆ ಸಂಸಾರ ಅಂತ ಜವಾಬ್ದಾರಿ ಇರಲ್ವೇನೆ? ಪದೇ ಪದೇ ನಾವ್ ಅಲ್ಲಿಗೆ ಹೋಗಿ ತೊಂದರೆ ಕೊಡೋದು ಬೇಡವೇ? ನಾವು ಹೋದ್ರೆ ತೊಂದರೆ ಹೇಗ್ರಿ ಆಗುತ್ತೆ? ಬಿಡಿ, ಎತ್ ಕಳ್ಸಂತ ನಿಮ್ಗೆ ಹೇಗ್ ಅರ್ಥ ಆಗ್ಬೇಕು? ಹೌದು ಕಣೆ, ನೀನ್ ಒಬ್ಬಳೆ ಅವಳಗ್ ಜನ್ಮ ಕೊಟ್ಟಿರೋದು, ನಂದೇನು ಪಾತ್ರನೇ ಇಲ್ಲ ಅಲ್ವಾ? ಇರೋದು ಒಬ್ಳ ಮಗಳು, ಅವಳನ್ನ ಬಿಟ್ರೆ ನಮಗ್ ಬೇರೆ ಯಾರಿದ್ದಾರೆ? ಆಗಾಗ ನನ್ಗೆ ನನ್ ಮಗಳನ್ನ ನೋಡ್ಲಿಲ್ಲ ಅಂದ್ರೆ ನಾನೇನೋ ಕಳ್ಕೊಂಡಿದ್ದೀನೇನೋ ಅಂತ ಅನ್ಸಕ್ ಶುರು ಆಗ್ಬಿಡುತ್ತೆ. ಅಲ್ಲ ಪ್ರೇಮು, ಮಗಳನ್ನ ಇಷ್ಟೆಲ್ಲ ನೆನ್ಸ್ಕೊಳ್ಳೋ ನೀನು, ಅವಳಗ್ ಮಾಡ್ಬೇಕಾಗಿರೋ ಶಾಸ್ತ್ರನ ಮಾಡಿಲ್ವಲ್ಲೇ? ಯಾವ ಶಾಸ್ತ್ರಪ್ಪ? ಜ್ಞಾಪಕಕ್ ಬರ್ತಿಲ್ವಾ, ಮಗಳು ಮದುವೆ ಆಗಿ ಇಷ್ಟು ದಿವಸ ಆಯ್ತು, ಅವಳಿನ್ನೂ ಅರ್ಶಿನ ದಾರನ್ನ ಕಟ್ಕೊಂಡು ಓಡಾಡ್ತಿದ್ದಾಳೆ. ಅವಳನ್ನ ಮನೆಗೆ ಕರೆಸಿ ತಾಯಿ ಮನೆ ತಾಳಿ ಶಾಸ್ತ್ರ ಮಾಡ್ಬೇಕು ಅನ್ನೋ ಪರಿಜ್ಞಾನ ಬೇಡವಾ ನಿನ್ಗೆ? ಹೌದಲ್ವಾ, ನಾನೊಬ್ಳು ಯಾವ್ದ್ಯಾವ್ದೋ ಯೋಚನೆಯಲ್ಲಿ ಮಾಡ್ಬೇಕಾಗಿರೋದನ್ನೇ ಮರ್ತ್ಬಿಟ್ಟೆ. ರೀ, ನಾಳೆನೆ ಒಳ್ಳೆ ಗಳಿಗೆ ಯಾವ್ದು ಅಂತ ನೋಡ್ಕೊಂಡು ಶಾಸ್ತ್ರ ಮಾಡಿ ಮುಗಿಸ್ಬಿಡೋಣ. ತಡ ಯಾಕೆ,
ಈಗಲೇ ವೇದ ಅವ್ರು ಕಾಲ್ ಮಾಡ್ತೀನಿ. ಒಂದ್ ನಿಮಿಷ ಇರೆ, ಮೊದ್ಲು ಪುರೋಹಿತರ ಫೋನ್ ಮಾಡಿ ಒಳ್ಳೆಗಳಿಗೆ ಯಾವ್ದು ಅನ್ನೋದನ್ನ ಕೇಳ್ತೀನಿ. ಎಲ್ಲದಕ್ಕೂ ಅರ್ಜೆಂಟ್ ಮಾಡ್ತಾರೆ. ಮಾಡಿ 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 ಮಾಡಿ. ಎಲ್ಲ ನಾನು ಹೇಳಿದ್ಮೇಲೆ. ಕೈಗ್ ಬಂದಿತ್ತು, ಬಾಯಿಗ್ ಬರ್ದೇ ಇರಂಗಾಯ್ತು. ಅಂಜಲಿ, ಸುಶಾಂತ್ ಎಲ್ಲಮ್ಮ, ಅವನ್ನ ಊಟಕ್ ಕರಿ. ಅದು ಮಾವ, ಅವ್ರಿಗೆ ಹಸಿವಿಲ್ಲ ಅಂತ ರೂಮಲ್ಲೇ ಮಲಗಿದ್ದಾರೆ. ಹಸಿವಿಲ್ವಂತ ಯಾಕೆ? ಅದು ನೆರಳು ಕೊಡ್ತಿರೋ ಮರನೇ ಈಗ ರೆಂಬೆ ಕೊಂಬೆಗಳನ್ನ ಅವನ ಮೇಲೆ ಸಿತ ನೋವು ಮಾಡ್ತಾ ಇದ್ರೆ ಪಾಪ ಅವನೇನ್ ಮಾಡ್ತಾನೆ? ಪ್ರೀತಿ ನದಾರ ಇರ್ದವ್ರೆ, ಈಗ ಪ್ರೀತಿ ಕೊಡೋದನ್ನ ನಿಲ್ಸಿದ್ರೆ ಅವನಿಗೆ ಊಟನಾದ್ರೂ ಹೇಗ್ ಸೇರತ್ತೆ? ಪಾಪ ಸುಶಾಂತ್ ನನ್ನ ನೋಡಿದ್ರೆ ಅಯ್ಯೋ ಅನ್ಸ್ತಾ ಇದೆ. ವೇದ, ಇನ್ನು ಏನ್ ಕೋಪ ಅವನ ಮೇಲೆ? ನೀನ್ ಯಾಕೆ ಸುಶಾಂತ್ನ ಕ್ಷಮಿಸಬಾರ್ದು? ಅಲ್ಲ, ಎಷ್ಟ್ ದಿನ ಅಂತ ನೀನು ಅವನ್ನ ಮಾತಾಡ್ಸದೆ ಹೀಗೆ ಮುಂಚ್ಕೊಂಡಿರ್ತೀಯ? ಈಗ ನೋಡು, ನೀನು ಅವನ್ನ ಮಾತಾಡ್ಸೋವರೆಗೂ ಹೀಗೆ ಅವನ ಊಟ ಬಿಟ್ಟು ಸರ್ಗ ಹೋಗ್ತಾನ ಅಷ್ಟೇ. ಹೇಳಿ ಪ್ರೇಮ. ವೇದ ಅವರೇ, ಊಟ ಮಾಡಿದ್ರಾ? ಇಲ್ಲ. ನಿಮ್ದು? ನಿಮ್ ಜೊತೆ ಮಾತಾಡಿದ ಮೇಲೆ ಊಟ ಮಾಡಬೇಕು. ಹೇಳಿ, ಏನ್ ವಿಷಯ? ಅದೇ, ಮಗಳು ಮದ್ವೆ ಆದ್ಮೇಲೆ ತಿಂಗಳು ಕಳೆಯೋದ್ರೊಳಗೆ ತಾಯಿ ಮನೆ ಕಡೆಯಿಂದ ತಾಳಿ ಶಾಸ್ತ್ರ ಒಂದು ಬಾಕಿ ಇದೆಯಲ್ಲ, ಈಗಷ್ಟೇ ಪುರೋಹಿತರ ಹತ್ರ ಮಾತಾಡಿ ನಾಳೆ ದಿನ ಹೇಗಿದೆ ಅಂತ ಕೇಳ್ಕೊಂಡ್ವಿ. ಚೆನ್ನಾಗಿದೆಯಂತೆ. ನಾಳೆನೆ ಶಾಸ್ತ್ರ ಮುಗಿಸ್ಬಿಡೋಣ ಅಂತ. ಅದಕ್ಕೆ ನಾಳೆ ನನ್ನ ಮಗಳನ್ನ ಮಕ್ಕಳನ್ನ ಮಕ್ಕಳನ್ನ ಸುಮ್ಮನೆ ಇರಿ. ಏನು? ನಿಮಗಲ್ಲ, ಇವ್ರಿಗೆ ಇವ್ರಿಗೆ. ಸರಿ, ನಾಳೆ ಮಗಳು ಅಳಿಯಂದ್ರ ಜೊತೆ ನೀವೆಲ್ಲ ನಮ್ಮ ಮನೆಗೆ ಬಂದ್ಬಿಟ್ರೆ ಶಾಸ್ತ್ರ ಮುಗಿಸ್ಬಿಡೋಣ ಅಂತ. ನಾಳೆ ನಾನು ಬರಕ್ಕಾಗ್ತಿಲ್ಲ, ಇವರೆಲ್ಲರೂ ಬರ್ತಾರೆ. ಹಾಯ್. ಅಲ್ಲ, ನೀವು ಬಂದಿದ್ರೆ ಚೆನ್ನಾಗಿರ್ತೆ. ಇವ್ರೇನಪ್ಪ, ನಾನ್ ಮಾತು ಮುಗಿಸೋಷ್ಟೇ ಕಟ್ ಮಾಡ್ಬಿಟ್ರು ಅಷ್ಟೇ, ದೊಡ್ಡವ್ರೆಲ್ಲ ಟೈಮ್ ವೇಸ್ಟ್ ಮಾಡಲ್ಲ ಕಣೆ. ನಾನು ಟೈಮ್ ಕಾವ್ಯ, ನಾಳೆ ನಿಮ್ಮ ಮನೆಯಲ್ಲಿ ತಾಳಿಶಾಸ್ತ್ರ ಇಟ್ಕೊಂಡಿದ್ದಾರಂತೆ, ನೀವೆಲ್ಲ ಹೋಗಿ ಬನ್ನಿ. ಅತ್ತೆ, ನೀವು ನಮ್ಮ ಜೊತೆ ಬನ್ನಿ. ಹೌದು ವೇದ, ನೀನ್ ಬಂದ್ರೆ ಚೆನ್ನಾಗಿರೋದು. ನೀನೇ ಬಂದಿಲ್ಲ ಅಂದ್ರೆ ಶಾಸ್ತ್ರ ಹೇಗ್ ಕಂಪ್ಲೀಟ್ ಆಗತ್ ಹೇಳು. ಹೌದು, ಅದ್ಕೆ ಅಣ್ಣ ಹೇಳ್ತಿರೋದು ಸರಿಯಾಗಿದೆ.
ನೀವೀಗೇನಾದ್ರೂ ಬರ್ಲಿಲ್ಲ ಅಂದ್ರೆ ನಾಳೆ ನಾವ್ಯಾರು ಹೋಗಲ್ಲ. ಯಾವ ಶಾಸ್ತ್ರನೂ ಬೇಡ ನಮ್ಗೆ. ಸರಿ ಕಾವ್ಯ, ನಾನು ನಿನ್ಗೋಸ್ಕರ ಬರ್ತೀನಿ. ಅತ್ತೆ ಕೈ ಯಾಕೆ ತೊಳ್ಕೊಂಡ್ರಿ? ನನ್ಗೆ ಹಸಿವಿಲ್ಲ. ನೀವೆಲ್ಲ ಊಟ ಮಾಡಿ. ಅಲ್ಲ ಅತ್ತೆ, ಅತ್ತೆ ಮಾ.